ಎಷ್ಟನೇ ವರ್ಷ ಇರ್ಬೋದು ಅದು? 2000ರಲ್ಲಿ ನಾನು ಬರ್ದಿರೋದು. 2000ರಲ್ಲಿ ಮುತ್ತುಲಕ್ಷ್ಮಿ ಸಿಕ್ಕಿದ್ಲ ಡೈರೆಕ್ಟ್ ಆಗಿ? ಡೈರೆಕ್ಟ್ ಫೋನಲ್ಲಿ ಮಾತಾಡ್ಸಿದ್ದೆ. ಡೈರೆಕ್ಟ್ ಭೇಟಿ ಮಾಡಿದ್ವಿ ಕೊಳ್ತೂರಲ್ಲಿ. ಕೊಳ್ತೂರ್ಗೆ ಹೋಗಿದ್ರೆ? ಕೊಳ್ತೂರ್ಗೆ ಹೋಗಿದ್ದೆ ನಾನು. ಕೊಳ್ತೂರ್ ಮೆಟ್ರೋಲ್ಲಿ ಅವ ಅಮ್ಮ ಒಂದು ಬೇಡ ಅಂಗಡಿ ಹಾಕೊಂಡಿದ್ವಿ. ಮುತ್ತುಲಕ್ಷ್ಮಿ ಹೌದು, ಒಂದು ಪಾನ್ ಪರಾಗ ಅನ್ಸೇವೆ ಎಲ್ಲ ಇರ್ತಾರಲ್ಲ ಚಿಕ್ಕ ಅಂಗಡಿ, ಒಂದು ಹೋಟ್ಲು ಮಂದ್ರೆ ಚಿಕ್ಕ ಅಂಗಡಿ ಹಾಕೊಂಡಿದ್ರು. ಆ ಪತ್ರಿಕೆಗೆ ತಿಂಗಳಗಟ್ಟಲೆ ಮುತ್ತುಲಕ್ಷ್ಮಿ ಇಂಟರ್ವ್ಯೂ ನಾನು ಬರ್ತಿದ್ದೆ. ಏನ್ ಹೇಳ್ತಾರೆ ಮುತ್ತುಲಕ್ಷ್ಮಿ? ಅದೇ ಪೊಲೀಸ್ ಇಂದ ಯಾವ ತರ ಕಿರುಕುಳ ಆಗಿತ್ತು ಏನು ಅದೆಲ್ಲ ಹೇಳಿದ್ರು. ಪೊಲೀಸರ ಅಲ್ಲಿ ಒಂದು ಅವ್ರು ಫಸ್ಟ್ ಹಿಡ್ಕೊ ಬಂದ್ರಲ್ಲ ಅವಾಗ, ಆಗ ಡಿ ಎಸ್ ಪಿ ಮೊಸ್ಲೆ ಅಂತ ಎಸ್ ಟಿ ಎಫ್ಲಿದ್ರು, ಆಗ ಮಧುಕರ ಮೊಸ್ಲೆ ಅಂತ ಅವ್ರು ಫುಲ್ ಟಾರ್ಚರ್ ಮಾಡಿದ್ರು ನನಗೆ. ಹಿಡ್ಕೊ ಬಂದ್ರಲ್ಲ ಅವಾಗ ನನ್ನ ನೇಕೆಟ್ ಮಾಡಿಬಿಟ್ಟು ಕೈ ಮೇಲೆ ಕೆತ್ತು, ಹಿಂಗ್ ತಿರುಕೋ ಹಂಗ್ ತಿರುಕೋ ಅಂತೆಲ್ಲ ವಿಕೃತವಾಗಿ ನೋಡ್ತಾ ಇದ್ರು. ಆಮೇಲೆ ಖಾರದ ಮೆಣಸಿನ ಮೆಣಸಿನಕಾಯಿನ ಹರಿದ್ಬಿಟ್ಟು ಕಣ್ಣಿಗೆಲ್ಲ ಹಾಕಿ ಬಟ್ಟೆ ಕಟ್ಬಿಟ್ಟು ಹಂಗೆಲ್ಲ ಮಾಡಿ. ಮತ್ತೆ ಅರೇಂಜ್ ಮ್ಯಾರೇಜ್ ಅವ್ರದ್ದು ಲವ್ ಯು ಏನಿಲ್ಲ. ಎಷ್ಟು ದಿನ ಸಂಸಾರ ಮಾಡಿದ್ರು? ಸಖತ್ ಬ್ಯೂಟಿ ಅವಳು, ಸಖತ್ ಆಗಿದ್ದು ಅವಳು. ಹೌದು, ಬ್ಲ್ಯಾಕ್ ಅಲ್ಲ ಕಲರು ಚೆನ್ನಾಗಿದ್ದಾಳು. ಸೈಸ್ ಇರಬೇಕು, ಯಾಕಂದ್ರೆ ಅದು ಅವ್ನು ಬದುಕಬೇಕು ಅಂದ್ರೆ ಸಾಯಲೇಬೇಕು, ಏನು ಮಾಡೋಕ್ಕಾಗಲ್ಲ. ಅದು ಹರಿಸ್ತಿದ್ರೆ ಕಿರಿಸ್ದಾಗ ಗೊತ್ತಾಗ್ಬಿಡುತ್ತಲ್ಲ ಪೊಲೀಸರು ಬಂದ್ರೆ ಕಿರಿಸ್ದಾಗ. ಅವಳು ಅಂದ್ರೆ ಇವ್ರು ಬೇಕು ಅಂತ ಸೇರಿಸಿರೋದು, ಬಟ್ ದುಡ್ಡಿದ್ರೆ ಅವಮ್ಮಂಗೆ ದುಡ್ಡು ಕೊಟ್ಟಿದ್ದೆ ನಾನು. ಇವರಪ್ಪನ ದುಡ್ಡು ಕೊಟ್ಟು ಜೆ ಸಿ ಬಿ ಎಲ್ಲ ತಗೊಂಡಿದ್ಲ ಅಯ್ಯಮ್ಮ, ಆ ಜೆ ಸಿ ಬಿ ಎಲ್ಲ ಜಪ್ತಿ ಮಾಡಿದ್ರು. ಇಂಟರ್ವ್ಯೂ ಮಾಡಿದ್ರೆ ಪ್ರಜಾನುಡಿ ಅಂತ ಒಂದು ಪತ್ರಿಕೆ ಈಗಲೂ ಬರ್ತಿದ್ದಲ್ಲ ಮೈಸೂರದು, ಅದು 2000ರಲ್ಲಿ ಅದು ಆಂದೋಲನಕ್ಕೆ ನ್ಯೂಸ್ ಎಡಿಟರ್ ಆಗಿ ಹರೀಶ್ ಅಂತ ಇದ್ರು. ಅವರಲ್ಲಿ ನಾವೆಲ್ಲ ಒಂದು ಟೀಮು, ಅವ್ರು ಬಿಟ್ಬಿಟ್ರೆ ಅಂತ ನಾವು ಬಿಟ್ಬಿಟ್ಟಿದ್ದು, ನಮ್ಮನ್ನು ಸರಿಯಾಗಿ ಗಮನಿಸ್ಕೊಳ್ಳಿಲ್ಲ ಅಂತ ಬೇಜಾರಾಗಿ ಬಿಟ್ಬಿಟ್ಟಿದ್ದು. ಅವ್ರಿಗೋಸ್ಕರ ನಾನು ಬಿಟ್ಬಿಟ್ಟು ಆ ಪತ್ರಿಕೆಗೆ ಹೋದೆ. ಆ ಪತ್ರಿಕೆಗೆ ತಿಂಗಳಗಟ್ಟಲೆ ಮುತ್ತುಲಕ್ಷ್ಮಿ ಇಂಟರ್ವ್ಯೂ ನಾನು ಬರ್ತಿದ್ದೆ. ಏನ್ ಹೇಳ್ತಾರೆ ಮುತ್ತುಲಕ್ಷ್ಮಿ? ಅದೇ ಪೊಲೀಸ್ ಇಂದ ಯಾವ ತರ ಕಿರುಕುಳ ಆಗಿತ್ತು ಏನು ಅದೆಲ್ಲ ಹೇಳಿತ್ತು. 2000ರಲ್ಲಿ ನಾನು ಬರ್ದಿರೋದು. 2000ರಲ್ಲಿ ಮುತ್ತುಲಕ್ಷ್ಮಿ ಸಿಕ್ಕಿದ್ಲ ಡೈರೆಕ್ಟ್ ಮಾತಾಡ್ತಿದ್ದೆ? ಡೈರೆಕ್ಟ್ ಭೇಟಿ ಮಾಡಿದ್ವಿ ಕೊಳ್ತೂರಲ್ಲಿ. ಕೊಳ್ತೂರ್ಗೆ ಹೋಗಿದ್ದೆ ನಾನು. ಕೊಳ್ತೂರ್ ಮೆಟ್ರೋಲ್ಲಿ ಅವ ಅಮ್ಮ ಒಂದು ಬೇಡ ಅಂಗಡಿ ಹಾಕೊಂಡಿದ್ವಿ. ಮುತ್ತುಲಕ್ಷ್ಮಿ ಹೌದು, ಒಂದು ಪಾನ್ ಪರಾಗ ಅನ್ಸೇವೆ ಎಲ್ಲ ಇರ್ತಾರಲ್ಲ ಚಿಕ್ಕ ಅಂಗಡಿ, ಒಂದು ಹೋಟ್ಲು ಮಂದ್ರೆ ಚಿಕ್ಕ ಅಂಗಡಿ ಹಾಕೊಂಡಿದ್ರು. ಅವ್ನು ಪರಿಚಯ ಮಾಡ್ತಾರೆ. ಲಕ್ಷ್ಮಿ ನೀವು ವೀರಪ್ಪನ ಜೊತೆ ಎಲ್ಲಾ ಪ್ರಕರಣಗಳಲ್ಲೂ ಭಾಗಿಯಾಗಿದ್ರು ಅಂತ ಹೇಳಿ ಅವ್ರನ್ನೂ ಸೇರಿಸ್ತಾರೆ ಪೊಲೀಸ್ನವರು ಮತ್ತೆ? ಇಲ್ಲ ಇಲ್ಲ, ಅವ್ಳು ಯಾವ ಪ್ರಕರಣದಲ್ಲೂ ಭಾಗಿ ಆಗಿ. ಅವಳು ಅಂದ್ರೆ ಇವ್ರು ಬೇಕು ಅಂತ ಸೇರಿಸಿರೋದು, ಬಟ್ ದುಡ್ಡಿದ್ರೆ ಅವಮ್ಮಂಗೆ ದುಡ್ಡು ಕೊಟ್ಟಿದ್ದೆ ನಾನು. ವೀರಪ್ಪನ ದುಡ್ಡು ಕೊಟ್ಟು ಜೆ ಸಿ ಬಿ ಎಲ್ಲ ತಗೊಂಡಿದ್ಲ ಅಯ್ಯಮ್ಮ, ಆ ಜೆ ಸಿ ಬಿ ಎಲ್ಲ ಜಪ್ತಿ ಮಾಡಿದ್ರು. ಅಂದ್ರೆ ಬೀಡ ಅಂಗಡಿ ಅಕ್ಕಿಂತ ಮುಂಚೆನೆ ಹಾಕಾದ್ಮೇಲೆ? ಬೀಡ ಅಂಗಡಿ ಅದಾದ ನಾನು ಇಂಟರ್ವ್ಯೂ ಮಾಡಾದ್ಮೇಲೆ. ಇದೆಲ್ಲ ನಾನು ಇಂಟರ್ವ್ಯೂ ಮಾಡಾದ್ಮೇಲೆ ಕೊಟ್ಟಿದ್ದು ಅದೆಲ್ಲ. ಈಗ ಮತ್ತೆ ಒಂದ್ಸರಿ ಪೆನ್ನಾಗರ ಮೇಲೆ ಆಕ್ಷನ್ ಇತ್ತಿದ್ಲ ಅಯ್ಯಮ್ಮ, ಸೋತ್ ಕೊಟ್ಲು. ಬಟ್ ಆ ಜೆ ಸಿ ಬಿ ಇತ್ತು, ಅಮ್ಮನ ಹತ್ರ ದುಡ್ಡೆಲ್ಲ ಇತ್ತು. ಎಷ್ಟು ದಿನ ಇಂಟರ್ವ್ಯೂ ಮಾಡಿದ್ರಿ? ಎಷ್ಟು ದಿನ ಹೋಗಿದ್ರಿ ಕೊಳ್ತೂರ್ಗೆ? ಒಂದಿನನೇ, ಬೆಳಗ್ಗೆ ಸಂಜೆ ತನಕ. ಬೆಳಗ್ಗೆ ಒಂದಿನ ಫುಲ್ ಟೈಮ್ ಕೊಟ್ಲಾ ನಿಮ್ಗೆ? ಕೊಟ್ಲು, ಎಲ್ಲ ಮಾತಾಡ್ಕೊಂಡು ಆಮೇಲೆ ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಬಂದ ಬರ್ದಿದ್ದೆ. ಅದನ್ನ ತಿಂಗಳಗಟ್ಟಲೆ ಬರ್ದಿದ್ದೆ ಡೈಲಿ. ಅಂದ್ರೆ ಒಂದಿನ ಇಂಟರ್ವ್ಯೂ ಮಾಡಿದ್ದು ತಿಂಗಳಗಟ್ಟಲೆ ಬರ್ದಿದ್ದೆ? ಹೌದು. ಅಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ರ? ಹಾ ಫುಲ್. ಆಮೇಲೆ ಕಲೆಕ್ಷನ್ಸ್ ಫೋಟೋ ಎಲ್ಲ ಕೊಟ್ಲಾ ಅಯ್ಯಮ್ಮ. ಯಾವ ಫೋಟೋಸ್? ಅವ್ರ ಮಕ್ಕಳ ಫೋಟೋ, ವೀರಪ್ಪನ ಫೋಟೋ ಜೊತೆ ಇದ್ದ ಫೋಟೋ ಎಲ್ಲ ಕೊಟ್ಟಿದ್ಲು. ಅದೆಲ್ಲ ಆಗಿ ಬರ್ದಿದ್ದೆ ನಾನು. ಅದು ಪ್ರಜಾ ನೋಡ್ಲಿಬೇಕು. ಎಷ್ಟು ಜನ ಮಕ್ಕಳು ವೀರಪ್ಪನಿಗೆ? ಇಬ್ಬರು ಹೆಣ್ಮಕ್ಳು ಅಷ್ಟೇ. ಸರ್, ಹಂಗಂದ್ರೆ ಈಗಲೂ ನಿಮ್ಮನ್ನ ಮುತ್ತುಲಕ್ಷ್ಮಿ ಗುರ್ತಿಡಿತಾರೆ? ಹಿಡಿತಾಳ. ಅದಾದ್ಮೇಲೆ ಅಷ್ಟೇ, ಜೈಲಲ್ಲಿ ಒಂದ್ಸರಿ ನಾನು ಕೋರ್ಟ್ಗೆ ಬಂದಿದ್ದಾಗ ಭೇಟಿ ಮಾಡಿದ್ದೆ ಚಾಮರಾಜನಗರ ಅಲ್ಲಿ. ಓ, ಅಲ್ಲಿಂದ ಎಲ್ಲಿಗೆ ಬರೋವ್ರ ಮುತ್ತುಲಕ್ಷ್ಮಿ? ಹಾ, ಕೋರ್ಟ್ ಕೇಸ್ ಹಾಕಿದಾರಲ್ಲ ಸೆಷನ್ ಕೋರ್ಟು, ಅಲ್ಲಿಗೆ ಬರ್ತಿದ್ದಲ್ಲ ಭೇಟಿ ಮಾಡಿದ್ದೆ ಅವಳು. ಏನೆಲ್ಲ ಹೇಳಿದ್ಲು? ಕೋರ್ಟಲ್ಲಿ ಪೊಲೀಸರ ಜೊತೆ ಇರ್ತಾರೆ, ಹೆಚ್ಚಿಗೆ ಮಾತಾಡಕ್ ಬಿಡಲ್ಲ. ಇಂಟರ್ವ್ಯೂ ಮಾಡ್ಬೇಕಾದ್ರೆ? ಅದೇ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಅದೇ ಪೊಲೀಸರ ಅಲ್ಲಿ ಒಂದು ಅವ್ರು ಫಸ್ಟ್ ಹಿಡ್ಕೊ ಬಂದ್ರಲ್ಲ ಅವಾಗ, ಆಗ ಡಿ ಎಸ್ ಪಿ ಮೊಸ್ಲೆ ಅಂತ ಎಸ್ ಟಿ ಎಫ್ಲಿದ್ರು, ಆಗ ಮಧುಕರ ಮೊಸ್ಲೆ ಅಂತ ಅವ್ರು ಫುಲ್ ಟಾರ್ಚರ್ ಮಾಡಿದ್ರು ನನಗೆ. ಹಿಡ್ಕೊ ಬಂದ್ರಲ್ಲ ಅವಾಗ ನನ್ನ ನೇಕೆಟ್ ಮಾಡಿಬಿಟ್ಟು ಕೈ ಮೇಲೆ ಕೆತ್ತು, ಹಿಂಗೆ ತಿರುಕೋ ಹಂಗ್ ತಿರುಕೋ ಅಂತೆಲ್ಲ ವಿಕೃತವಾಗಿ ನೋಡ್ತಾ ಇದ್ರು. ಆಮೇಲೆ ಖಾರದ ಮೆಣಸಿನ ಮೆಣಸಿನಕಾಯಿನ ಹರಿದ್ಬಿಟ್ಟು ಕಣ್ಣಿಗೆಲ್ಲ ಹಾಕಿ ಬಟ್ಟೆ ಕಟ್ಬಿಟ್ಟು ಹಂಗೆಲ್ಲ ಮಾಡಿ. ಮತ್ತೆ ಅಂದ್ರೆ ವೀರಪ್ಪನ ಎಲ್ಲಿದ್ದಾನೆ ಹೇಳು ಅಂತ ಫುಲ್ ಟಾರ್ಚರ್ ಕೊಟ್ಟರು. ಎಷ್ಟು ದಿನ ಜೈಲಲ್ಲಿ ಇದ್ದಿದ್ದ ಅವಳು? ಜೈಲ್ಗಿಂತ ಮೊದಲು ಇವರು ಇಲ್ಲಿಗೆಲ್ಲ ಇಟ್ಕೊಂಡಿರ್ತಾರಲ್ಲ ಸೀಕ್ರೆಟ್ ಆಗಿ ಇಟ್ಕೊಂಡಲ್ಲ. ಅವಾಗ ವರ್ಕ್ಶಾಪ್ ಅಂತಿತ್ತು, ಅವಾಗ ಯಾರೇ ಸಿಕ್ಕಿದ್ರು ಅಲ್ಲಿ ಎತ್ಕೊಂಡು ಎತ್ತಕೊಂಡ್ರು.
ದಿಂಸೆ ಕೊಟ್ಟೆಲ್ಲ ಮಾಡ್ತಾ ಇದ್ರು. ಎಲ್ಲಿ ಯಾವ ಪ್ಲೇಸ್ ಅಲ್ಲಿ ಇಟ್ಟಿದ್ರಂತೆ? ಮಾದೇಶ್ವರ ಬೆಟ್ಟದಲ್ಲಿ ಒಂದಿದೆ ವರ್ಕ್ಶಾಪ್ ಅಂತ, ಅದು ಅಲ್ಲಿತ್ತು. ಅವ್ರ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟೆ ಕರ್ಕೊಂಡು ಹೋಯ್ತಿದ್ದು. ಅವಾಗಲೇ ಟಾರ್ಚರ್ ಮಾಡಿ ಈ ಥರ ಎಲ್ಲ ನನಗೆ ವಿಕೃತವಾಗಿ ಇದು ಮಾಡ್ತಾ ಇದ್ರು ಅವರು. ತಪ್ಪು ಅಂತ ಹೇಳಿಲ್ಲ, ಸರಿ ಅಂತಾನೆ ಹೇಳ್ತಾ ಇರೋದು. ಇಲ್ಲಿವರೆಗೂ ನಾವು ಕಿರುಕುಳ ಕೊಡ್ತಿದ್ರು, ಎಲ್ಲರೂ ತೊಂದರೆ ಕೊಡ್ತಿದ್ರು, ಅದ್ರ ವಿರುದ್ಧ ಹೋರಾಟ ಮಾಡ್ತಿದ್ರು. ಸಾಮಾನ್ಯ ಜನಗಳು ನನ್ನ ಗಂಡನೇ ತೊಂದರೆ ಕೊಟ್ಟಿಲ್ಲ. ಮುದ್ದುಲಕ್ಷ್ಮಿದು ವೀರಪ್ಪಂದು ಹೆಂಗ್ ಮದ್ವೆ ಆಗಿತ್ತು? ಅವ್ರದ್ದು ಮಾಮೂಲಿ ಮದ್ವೆನೇ ಆಗಿರೋದು ಅವ್ರು ಅಷ್ಟೇ. ಮನೆಯವರೇ ನೋಡಿ ಮದ್ವೆ ಮಾಡಿದ್ರು. ಮದ್ವೆ ಆಗ ಮುಂಚೆ ಇವನೇನು ಕಳ್ತನ ಆತರ ಮಾಡ್ತಾ ಇರ್ಲಿಲ್ವಾ? ಇಲ್ಲ, ಮಾಡ್ತಿದ್ರು ಮಾಮೂಲಿ ಸ್ಯಾಂಡಲ್ವುಡ್ ಟಸ್ಕು ಗೊತ್ತಿದ್ರು. ಹಳ್ಳಿಯವರು ಅದೆಲ್ಲ ಒಂಥರ ಅವ್ರ ಒಂಥರ ಅವರ ಪಡಿಯಾಚಿ ಅವರು. ಮುದ್ದುಲಕ್ಷ್ಮಿದ ಅದೇ ಊರ ಗೋಪಿನಾಥ ಮಲ್ಲ ಬೇರೆ ಇರಬೇಕು ಮುಂದೆ. ಅದು ಅಂದ್ರೆ ಅವ್ರ ಕಮ್ಯುನಿಟಿನೇ? ಸೇಮ್ ಕಮ್ಯುನಿಟಿ. ಅರೇಂಜ್ ಮ್ಯಾರೇಜ್ ಅವ್ರದ್ದು. ಲವ್ ಇವೇನಿಲ್ಲ. ಎಷ್ಟು ದಿನ ಸಂಸಾರ ಮಾಡಿದ್ರು? ಸಖತ್ ಬ್ಯೂಟಿ ಅವಳು, ಸಖತ್ ಆಗಿದ್ದು ಅವಳು. ಮುದ್ದುಲಕ್ಷ್ಮಿ ಬ್ಲಾಕ್ ಬ್ಯೂಟಿ. ಹೌದು, ಬ್ಲಾಕ್ ಅಲ್ಲ, ಕಲರ್ ಚೆನ್ನಾಗಿದೆ. ಅವಳು ಎರಡು ಮಕ್ಕಳು, ಹೆಣ್ಮಕ್ಳು ಅವ್ರಿಗೆ ಇರೋದು. ಒಂದ್ ಮಗು ಏನೋ ಕಾಡ್ಲಿ ಸತ್ತೋಯ್ತಲ್ಲ, ಪೊಲೀಸ್ ಅವಳು ಇಲ್ಲ ಅಂತಾಳ. ಸಾಯಿಸಿರ್ಬೇಕು, ಯಾಕಂದ್ರೆ ಅದು ಅವ್ನು ಬದುಕ್ಬೇಕು ಅಂದ್ರೆ ಸಾಯ್ಲೇಬೇಕು. ಏನು ಮಾಡೋಕ್ಕಾಗಲ್ಲ, ಅದು ಹರಿಸ್ತಿದ್ರೆ ಕಿರಿಸ್ದಾಗ ಗೊತ್ತಾಗ್ಬಿಡುತ್ತಲ್ಲ. ಪೊಲೀಸರು ಬಂದ್ರೆ ಕಿರಿಸ್ದಾಗ ಡೆಲಿವರಿ ಆಗಿದ್ದು ಕಾಡಲ್ಲ ಅವ್ರು ಕಾಡ್ಲೆ. ಹೌದು, ಕಾಡ್ಲೆ ಜೊತೆಲಿ ಇದ್ದಾಗ್ಲೇ. ಅಂದ್ರೆ ಮದ್ವೆ ಆದ ತಕ್ಷಣನೇ ಪೊಲೀಸರು ಇವ್ರನ್ನ ಹುಡುಕಕ್ ಸ್ಟಾರ್ಟ್ ಮಾಡಿದ್ರು, ಅಷ್ಟೊತ್ತಿಗೆ ಫೇಮಸ್ ಆಗಿದ್ನ. ಎಷ್ಟೇ ಪಾಪ ಅದು ಡೆಲಿವರಿ ಫಸ್ಟ್ ಪಾಪ ನಾವು ಸಾಯಿಸಿದ್ದು. ಸತ್ತೋಯ್ತು. ಎಷ್ಟು ದಿನ ಅರೆಸ್ಟ್ ಮಾಡಿದ್ರು ಮುದ್ದುಲಕ್ಷ್ಮಿನ? ಅಂದ್ರೆ ವೀರಪ್ಪನ್ ಸಾಯೋವರೆಗೂ ಬಿಟ್ಟಿಲ್ವಾ? ಮುಂಚೆ ಬಿಟ್ಟಿದ್ರ ಮತ್ತೆ ಅವ್ರು ಟಾಡಾ ಕೇಸ್ ಮೇಲೆ ಜೈಲ್ಗೆ ಹಾಕ್ಬಿಟ್ರಲ್ಲ ಅಂತ ಒಂದು ಕೇಸ್. ಇದಕ್ಕೋಸ್ಕರ ಇಂಪ್ಲಿಮೆಂಟ್ ಮಾಡಿದ್ರು ವೀರಪ್ಪನ್ ಅಸೋಸಿಯೇಟ್ಸ್ಗೆ ಓಸ್ಕರನೇ. ಇದಲ್ಲಿ ಪಾರ್ಲಿಮೆಂಟ್ರಲ್ಲಿ ಡಿಸೈಡ್ ತಗೊಂಡು ಅದನ್ನ ಈ ತರ ಒಂದು ಇದು ಮಾಡಬೇಕು ಅಂತೇಳಿ ಆ ಕಾಯ್ದೆ ಮೇಲೆ ಎಲ್ಲರನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕೋದು. ಹಾ, ಸುಮಾರು ಜನ ಅರೆಸ್ಟ್ ಮಾಡಿ ಸುಮಾರು ಜನ ಜೈಲಲ್ಲಿ ಸತ್ತವರು. ತುಪಾಕಿ ಸಿದ್ಧ, ತುಪಾಕಿ ಮಾರ, ಇವೆಲ್ಲ ಹೆಸರಿದವಲ್ಲ, ಈ ಎಲ್ಲ ಹೆಸರುಗಳು ಹೆಂಗೆ ತುಪಾಕಿ ಅನ್ನೋದು ಅವ್ರ ಜೊತೆ ಸೇರ್ಕೊಳ್ಳೋ? ಅವ್ರು ಮಾಡ್ತಾ ಇದ್ರು, ನಾಡು ಬಂದಕ್ಕೆ ರೆಡಿ ಮಾಡ್ತಾ ಇದ್ರು. ಹೌದು, ಈಗ ಫಸ್ಟ್ ವೀರಪ್ಪನ್ಗೆ ಹೆಂಗ ಅವನ ಹೆಸರು ಫಸ್ಟ್ ಅವನ್ನೇ ಎನ್ಕೌಂಟರ್ ಮಾಡಿತ್ತು. ಅವನು ಒಂದ್ ರೂಪಾಯಿ ಕಾನಿಂಗ್ ಬಿಸಾ ಬಿಟ್ಟು ಫೈರ್ ಮಾಡಿದ ಫೈರ್ ಮಾಡ್ತಿದ್ದ ಅಷ್ಟೊಂದು ಬ್ರಿಲಿಯಂಟು. ಮತ್ತೆ ಬಂದೂಕ ಎಲ್ಲ ತಯಾರು ಮಾಡ್ತಿದ್ದ ಅವನು, ಅವನ್ನ ಫಸ್ಟ್ ಹೊಡೆದ್ರು. ಏನು ಅಜಾನುಭಾವ, ಅವನು ಅವನ್ನ ಹಿಡ್ಕೊಂಡು ಸಾಯಿಸಿದ್ರು ಅವನ್ನ. ಅದು ಎನ್ಕೌಂಟರ್ ಮಾಡಿದ್ರು ಎಲ್ಲಿ? ರಾಮಪುರ ಹೋಯ್ತೀವಲ್ವಾ, ಆ ಪಕ್ಕ ಒಂದು ದಿನಳ್ಳಿ ಮಿಂಡಿ ಅಂತ ಬರ್ತದೆ.